ರೋಚಕ ಕಥೆಗಳ ಅನಾವರಣವೇ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ಕನ್ನಡದ ಮೇರುನಟ ನಟ ಸಾರ್ವಭೌಮ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಅಂದಿನಿಂದ ಇಂದಿನವರೆಗೂ ಚಿಕ್ಕವರಿಂದ ದೊಡ್ಡವರವರೆಗೂ ಪಂಚಪ್ರಾಣ. ಕಲಾ ಮಾಧ್ಯಮಕ್ಕೆ ಕಾಲಿಡೋರಿಗೆ ಇವರಂದ್ರೆ ತುಂಬಾ ಇಷ್ಟ, ಹಾಗೆ ಆರಾಧ್ಯ ದೈವ. ಈ ಮಹಾನಾಯಕರ ಕೊನೆಯ ದಿನಗಳ ಆಸೆ ಏನಾಗಿತ್ತು? ಈ ಆಸೆನ ಹುಡುಕೊಂಡು ಹೊರಟಿದ್ದು ನಮ್ಮ ನಿಗೂಢ ರಹಸ್ಯ ತಂಡ ಸಿಂಗನೆಲ್ಲೂರಿಗೆ. ಕನ್ನಡಿಗರ ಆರಾಧ್ಯ ದೈವ, ಕಲಾ ಸಾರ್ವಭೌಮ, ಗಾಯಕ ನಾಯಕ, ನಟನೆಗೆ ನಿಂತರೆ ಪಾತ್ರದ ಒಳಕ್ಕೆ ಪರಕಾಯ ಪ್ರವೇಶ. ಎಂತಹ ಪಾತ್ರ ಕುಸೈ, ಆಡು ಮುಟ್ಟದ ಸೊಪ್ಪಿಲ್ಲ, ಇವರು ಮಾಡದ ಪಾತ್ರಗಳಿಲ್ಲ. ನಾವು ಹೇಳೋಕೆ ಹೊರಟಿರೋದು ಯಾರ ಬಗ್ಗೆ ಅನ್ನೋದು ನಿಮ್ಗಾಗ್ಲೇ ಗೊತ್ತಾಗಿರಬಹುದು. ಎಸ್, ಅವ್ರ್ಯಾರು ಅಲ್ಲ, ಕನ್ನಡ ನಾಡರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಎಂಬ ನಾಮಕರಣವಾಯಿತು. ಮನೆಯವರ ಪಾಲಿಗೆ ಮತ್ತು ಊರಿನ ಜನರಿಗೆ ಪ್ರೀತಿಯ ಮುತ್ತಣ್ಣ. ಅಪ್ಪಾಜಿಯವ್ರ ಮನೆಯವರು ಬಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಅದು ಮುತ್ತತ್ತಿ ಮೇಲೆ ಯಾಕೆ ಅಪ್ಪಾಜಿಯವ್ರಿಗೆ ಭಾರಿ ಪ್ರೀತಿ ಅಂತ ಹೇಳಿದ್ರೆ, ಹಿಂದೆ ಅಪ್ಪಾಜಿಯವ್ರು ಹುಟ್ಟಕ್ಕೂ ಮೊದಲೇ ಹರಕೆ ಮಾಡ್ಕೊಂಡಿದ್ರು ಪುಟ್ಟಸ್ವಾಮಿಯವರು. ಕೆಲವರು ಸ್ವಲ್ಪ ದಿನ ತನಕ ಮಕ್ಕಳಾಗಿರಲಿಲ್ಲ, ಆವಾಗ ಹರಕೆ ಮಾಡ್ಕೊಂಡಿದ್ರು. ಆವಾಗ ಅಪ್ಪಾಜಿಯವ್ರು ಹುಟ್ಟಿರೋದು, ಹಾಗಾಗಿ ಅವ್ರನ್ನ ಮುತ್ತುರಾಜ ಅಂತೇಳಿ ಅಪ್ಪಾಜಿಯವ್ರಿಗೆ ಹೆಸರಿಟ್ಟಿದ್ದು. ರಾಜಕುಮಾರ್ ಬೇಡರ ಕಣ್ಣಪ್ಪ ಚಿತ್ರದ ನಾಯಕನಾಗಿ ಅಭಿನಯಿಸಿದರು. ಚಿತ್ರವು 1954ರ ಮೇ ತಿಂಗಳಲ್ಲಿ ಆಗಿನ ಮೈಸೂರು ರಾಜ್ಯದಲ್ಲಿ ಎಲ್ಲೆಡೆ ಬಿಡುಗಡೆಯಾಯಿತು. ಬೇಡರ ಕಣ್ಣಪ್ಪ ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆದ ಪ್ರಥಮ ಚಿತ್ರವಾಗಿ ಕನ್ನಡ ಚಿತ್ರರಂಗದಲ್ಲಿಯೇ ಒಂದು ಮೈಲುಗಲ್ಲಾಯಿತು. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವಾ, ಹದಿವೆಯನ್ನು ತಾಳಲಾರೆ ಕಾಪಾಡೆಯ ಹರಣೇ. ಬೇಡರ ಕಣ್ಣಪ್ಪ ಚಿತ್ರದಿಂದ ನಾಯಕ ನಟನಾಗಿ ಅಭಿನಯಿಸಲು ಪ್ರಾರಂಭಿಸಿದ ರಾಜ್ಕುಮಾರ್ 200 ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದ ಕನ್ನಡದ ಏಕೈಕ ಕಲಾವಿದರು. ಮಗುವಿನಂತೆಯೇ ಜೀವನ ನಡೆಸಿದರು. ಎಷ್ಟೇ ಎತ್ತರಕ್ಕೆ ಬೆಳೆದರು, ಎಷ್ಟೇ ಸಿರಿವಂತರಾದರೂ ಹುಟ್ಟೂರಿನ ಮನೆಯ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ. ತಾನು ಆಡಿ ಬೆಳೆದ ಮನೆ, ತನ್ನ ಸುತ್ತಮುತ್ತಲಿನ ಪರಿಸರ, ಬಾಲ್ಯದಲ್ಲಿ ಆಡಿ ಬೆಳೆದ ಗೆಳೆಯರು, ಇವರನ್ನ ಯಾರೂ ಕೂಡ ಮರೆಯುವುದಕ್ಕೆ ಆಗುವುದಿಲ್ಲ ಅಲ್ವೇ? ಅದೇ ರೀತಿ ರಾಜ್ಕುಮಾರ್ ಅವರಿಗೂ ತನ್ನ ಹುಟ್ಟೂರು ಸಿಂಗನೆಲ್ಲೂರು ಅಂದ್ರೆ ಎಲ್ಲಿಲ್ಲದ ಪಿತೃ. ಅಕ್ಕಪಕ್ಕದವರು ಅವ್ರ ಸ್ನೇಹಿತರೆಲ್ಲ ಬಂದಾಗ ಹೋಗುಡ ಬಾರುಡ ಅಂತೇಳಿನೇ ಮಾತಾಡ್ತಿದ್ರು ಅಪ್ಪಾಜಿಯವರು. ಅದರಲ್ಲೂ ಸಂಭ್ರಮ ಪಡ್ತಾ ಇದ್ರು ಅವರೊಬ್ರು. ನಾನೊಬ್ಬ ಮೇರು ನಟ ಅಂತಾಗಲಿ ಅಥವಾ ನಾನೊಬ್ಬ ದೊಡ್ಡ ವ್ಯಕ್ತಿ ಅಂತಾಗಲಿ ಅವರೆಲ್ಲೂ ಒಂದು ಕಿಂಚಿತ್ತು ಕೂಡ ಅಂದ್ಕೊಂಡಿರಲಿಲ್ಲ. ಆ ರೀತಿ ಮಾತನಾಡೋದ್ರಲ್ಲೂ ಕೂಡ ತುಂಬ ಸಂಭ್ರಮನೆ ಪಟ್ಟು ಮಾತಾಡ್ತಿದ್ರು ಅಪ್ಪಾಜಿಯವರು. ಹೀಗೆ ಊರಿಗೆ ಬಂದಾಗಲೆಲ್ಲ ತನ್ನ ಸ್ನೇಹಿತರೊಂದಿಗೆ ಜೊತೆಗೂಡಿ ಮಾತಾಡುತ್ತಾ ಹರಟುತ್ತಾ ಕಾಲವನ್ನ ಕಳೆಯೋರಂತೆ. ಅದರಲ್ಲೂ ತಮ್ಮ ಸಂಬಂಧಿಕರು ಅಂದ್ರೆ ಪ್ರಾಣ. ಯಾವುದೇ ಹಮ್ಮು ಬಿಮ್ಮ ಅವರಲ್ಲಿ ಇಲ್ಲವೇ ಇಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ, ಸಮಯವಿಲ್ಲದಿದ್ದರೂ ಸಮಯ ಮಾಡಿಕೊಂಡು ಬಂದು ಸಂತೋಷ ಪಡುತ್ತಿದ್ದರಂತೆ. ಅದೇ ರೀತಿ ತನ್ನ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೂ ಸ್ವತಃ ಬಂದು ಇವರನ್ನು ಕರೆಯುತ್ತಿದ್ದರಂತೆ. ನಮ್ಮ ತಂದೆಯವರಿಗೆ ತುಂಬಾ ಪರಿಚಯ, ನಮ್ಮ ತಾಯಿಯವರಿಗೆ ತುಂಬಾ ಪರಿಚಯ. ಈ ಮದುವೆಗಿದೆ ಮತ್ತೆ ಕಾರ್ಯ ಈ ರೀತಿ ಯಾವುದಾದ್ರು ಕಾರ್ಯಕ್ರಮಕ್ಕೆ ಬಿದ್ದಾಗ ರಾಜ್ಕುಮಾರ್ ಅಪ್ಪಾಜಿಯವರೆಲ್ಲ ಬರ್ತಾ ಇದ್ರು, ನಾವು ಹೋಗ್ತಾ ಇದ್ವಿ. ಅವಾಗ ಅಲ್ಲಿ ಸಿಗ್ತಾ ಇದ್ರು, ಸಿಕ್ಕಿ ಮಾತಾಡಿಸೋದು ಎಲ್ಲ ಮಾಡ್ತಾ ಇದ್ರು. ಹೀಗಿದ್ದ ರಾಜ್ಕುಮಾರ್ ಅವರು ತನ್ನ ಹತ್ತಿರದ ಸಂಬಂಧಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎಂದರೆ ಬರದೆ ಇರುತ್ತಾರೆಯೇ? ವಿಷಯ ಕೇಳಿದ ತಕ್ಷಣ ಊರಿಗೆ ಬಂದು ಇಡೀ ಕಾರ್ಯ ಮುಗಿಯುವವರೆಗೆ ಜೊತೆಯಲ್ಲಿ ಇದ್ದು ಮುಗಿಸಿದ್ದಾರೆ. ಎಲ್ಲ ಮುಗಿದು ಆ ಮನೆಯ ಜಗುಳಿಯ ಮೇಲೆ ಕುಂತಾಗ ಎದುರಿಗೆ ಇದ್ದ ತನ್ನ ಬಾಲ್ಯದ ಮನೆ ಕಾಣಿಸಿತು. ನೋಡಿದ ತಕ್ಷಣ ರಾಜ್ಕುಮಾರ್ ತನ್ನ ಹಿಂದಿನ ನೆನಪುಗಳ ಸರಮಾಲೆಯ ಜೊತೆಗೆ ಒಳಗೆ ಹೋಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡರು. ಅವರು ತೀರ್ಕೊಂಡ ಸಮಯದಲ್ಲಿ ರಾಜ್ಕುಮಾರ್ ಅಪ್ಪಾಜಿಯವರು ಬಂದಿದ್ರು ಅಲ್ಲಿ. ಅವ್ರು ತೀರ್ಕೊಂಡಾಗ ಬೆಳಿಗ್ಗೆ 9 ಗಂಟೆ ಬಂದ ನಂತರ ಅವರು ಸಂಜೆ 6:30 ತನಕ ಕೂಡ ದಫನ ಎಲ್ಲ ಮುಗಿಸಿ ಆ ಕಾರ್ಯ ಏನಿದೆ ಅದೆಲ್ಲ ಮುಗಿಸಿ ಅದಾದ ನಂತರ ಮನೆಗೆ ಬಂದು ಆ ಮನೆಯಲ್ಲಿ ಅವರು ಎದುರುಗಡೆ ರಾಜ್ಕುಮಾರ್ ಅಪ್ಪಾಜಿಯವ್ರ ಮನೆ ಇರೋದು. ಆ ಮನೆ ಹಳೆ ಸುಮಾರು ಎಲ್ಲ ಹಳೆದಾಗ್ಬಿಡ್ತು. ಆ ಮನೆಗೆ ಅವರೇ ಖುದ್ದು ಹೊರಡೆಲ್ಲ ಹೋಗಿ ಅವರೇ ನೋಡಿ ಅಲ್ಲಿ ಕೆಲವೊಂದು ಹಾವು ಚೇಳು ಈ ರೀತಿ ಎಲ್ಲ ಕುಡಿದ್ರು. ಅದನ್ನೆಲ್ಲ ಲೆಕ್ಕಿಸ್ತೇ ಅಪ್ಪಾಜಿಯವರು ಹಾಡೆಲ್ಲ ಹೋಗಿ ನಾನು ಆಡಿದ ಮನೆ ನಾನು ಹುಟ್ಟಿದ ಮನೆ ಅಂತೇಳಿ ಖುಷಿ ಪಟ್ಕೊಂಡು ಸಂತೋಷದಿಂದ ಬಂದು ಅವತ್ತೇ ತೀರ್ಮಾನ ಮಾಡ್ಕೊಂಡು ಏನಂತ ನಾನು ಇಲ್ಲಿ ಮನೆ ಮಾಡಿಸ್ಬೇಕು, ಇಲ್ಲಿ ಮನೆ ಮಾಡಿಕೊಂಡು ನಾನು ಒಂದು ವಾರನಾದರೂ ಇಲ್ಲಿ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡು ಬಂದು ಅವ್ರ ಮನೇಲೆಲ್ಲ ಡಿಸ್ಕಷನ್ ಮಾಡಿ ತೀರ್ಮಾನ ಮಾಡಿ
ಯಾವಾಗ ಮನೆಯನ್ನ ಪುನಃ ಕಟ್ಟಬೇಕು ಎನ್ನುವ ನಿರ್ಧಾರವನ್ನ ಮಾಡಿದ್ರೋ ಆಗಲೇ ಎದ್ದು ನಿಂತು ಪಂಚೆಯನ್ನ ಮೇಲಕ್ಕೆ ಎತ್ತಿ ಕಟ್ಟಿ ಹೊರಟೇ ಬಿಟ್ಟರು. ಅಲ್ಲಿ ಗಿಡ ಪೊದೆಯೆಲ್ಲ ಬೆಳೆದು ನಿಂತಿತ್ತು. ಹಾವು ಚೇಳುಗಳಿರಬಹುದು, ಒಳಗೆ ಹೋಗುವುದು ಬೇಡ ಎಂದು ಎಷ್ಟೇ ಹೇಳಿದ್ರು ಕೇಳದೆ ಒಳಗೆ ಹೋಗಿಬಿಟ್ಟರಂತೆ. ಅಲ್ಲಿ ಸುಮಾರು ಒಳಗಡೆ ಹೋಗದ ರೀತಿಯಲ್ಲೇ ಆಗೋಗಿತ್ತು, ಮೇಂಟೆನೆನ್ಸ್ ಇರಲಿಲ್ಲ. ಹಾಗಾಗಿ ಎಲ್ಲ ಒಳಗಡೆ ಹೋಗಿ ಗಿಡ ಗೆಂಟೆ ಹಾವು ಚೇಳು ಈ ರೀತಿ ಎಲ್ಲ ಇತ್ತು. ಇವ್ರು ಏನು ಮಾಡಿದ್ರು ಯಾರಿಗೂ ಕೇಳಲೇ ಇಲ್ಲ, ಸೀದಾ ಅಪ್ಪಾಜಿಯವರು ವಾರ್ಡನ್ಗೆ ಹೋಗ್ಬಿಟ್ರು. ನಾವು ಹೇಳ್ತಾ ಇದ್ದೆವು ಅಪ್ಪಾಜಿ ಅಪ್ಪಾಜಿ ಅಲ್ಲೆಲ್ಲ ಚೇಳಿದೆ ಹಾವು ಗಿವು ಇದೆ ಹಾಗೆ ಹೇಗೆ ಅಂತೆಲ್ಲ. ಅವ್ರು ಅದನ್ನೆಲ್ಲ ಲೆಕ್ಕಿಸಲೇ ಇಲ್ಲ, ಸೀದಾ ಪಂಚನ ಮೇಲಕ್ಕೆ ತಿಟ್ಕೊಂಡ್ರು ಮುಂಗಾಲಿನ ತನಕ ಹಾಗೆ ಇಟ್ಕೊಂಡು ಸೀದಾ ಹೊರಡೋದು. ನಾವು ಅವರಿಂದ ನಾವು ಹೋದ್ವಿ. ಹುಟ್ಟಿದ ಮನೆಯೊಳಕ್ಕೆ ಹೋದ ತಕ್ಷಣ ತಾನು ಮೇರು ನಟ, ನಟ ಸಾರ್ವಭೌಮ, ಯಾವುದು ತಲೆಗೆ ಬರಲೇ ಇಲ್ವಂತೆ. ನಾನು ಇಲ್ಲಿ ಆಟ ಆಡ್ತಿದ್ದೆ, ಇದೇ ಜಾಗದಲ್ಲಿ ಮಲಗ್ತಾ ಇದ್ದೆ ಅಂತ ಚಿಕ್ಕ ಮಕ್ಕಳಂತೆ ತೋರಿಸ್ತಿದ್ರು. ಆ ಸಮಯದಲ್ಲಿ ಕಣ್ಣಂಚಿನಲ್ಲಿ ಮಾತ್ರ ಕಣ್ಣೀರು ಕೋಡಿಯಾಗಿ ಹರಿಯುತ್ತಿತ್ತಂತೆ. ಅವಾಗೆಲ್ಲ ಅವರು ಯಾವ ತರ ಇದ್ದು ನಾನು ಇಲ್ಲಿದ್ದೆ, ನಾನು ಇಲ್ಲಿ ಆಟ ಆಡ್ತಾ ಇದ್ದೆ, ಈ ತೋಟಿನಲ್ಲಿದ್ದೆ ನಾನು, ಅಯ್ಯೋ ಮತ್ತೆ ಈ ರೂಮ್ ನನ್ನ ಮುಂದೆ ಈ ಥರ ಅವರ ಹಳೆ ನೆನಪನ್ನೆಲ್ಲ ಮೆಲ್ಕಾಕೊಂಡು ಸುತ್ತಲ್ಲ ಬರ್ತಾಯಿದ್ರು. ಒಂದು ಜೋಕಾಲಲ್ಲಿ ಎಲ್ಲ ಇತ್ತು, ಅದಲ್ಲೆಲ್ಲ ನೋಡ್ತಾಯಿದ್ರು. ನೋಡ್ಕೊಂಡು ಅಪ್ಪಾಜಿಯವರು ಅದೆಲ್ಲ ತುಂಬ ಖುಷಿಪಟ್ಟು ಏನೋ ಒಂಥರ ಅವ್ರ ಮನಸ್ಸಲ್ಲಿ ಏನೋ ಏನು ಅನ್ನಿಸ್ತೋ ಗೊತ್ತಿಲ್ಲ, ಸ್ವಲ್ಪ ಲೈಟಾಗೆಲ್ಲ ಕಣ್ಣಲ್ಲಿ ಆನಂದ ಭಾಷ್ಪದಂತೆ ಕಾಣಿಸ್ತು. ಅವಾಗ ಅವರು ಹೇಳಿದ್ರು, ನೋಡಿ ಈಗ ಮನೇಲಿ ರೆಡಿ ಮಾಡಲೇಬೇಕು ಹೆಂಗಾದರೂ ಮಾಡಿ. ಅಲ್ಲೇ ತೀರ್ಮಾನ ಮಾಡ್ಕೊಂಡಿರೋ ಅವ್ರು ಮನಸ್ಸಲ್ಲೇ ತೀರ್ಮಾನ ಮಾಡ್ಕೊಂಡಿರೋರು, ಈ ಮನೆ ಹೆಂಗಾದರೂ ಸರಿ ಹೇಗಿದೆಯೋ ಡಿಟೋ ಹಾಗೆ ತಯಾರು ಮಾಡಬೇಕು, ನನಗೆ ನಾನು ಬಂದು ಇಲ್ಲೊಂದು ವಾರ ಇರಲೇಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ಕೊಂಡು ಅಮ್ಮ ಅವ್ರ ಜೊತೆಲೆಲ್ಲ ಡಿಸ್ಕಷನ್ ಮಾಡಿದರು. ಅಣ್ಣವರು ಹುಟ್ಟಿ ಬೆಳೆದ ಮನೆಯನ್ನ ಮತ್ತೆ ಕಟ್ಟಬೇಕು, ಕೊನೆಯ ದಿನಗಳನ್ನ ಅಲ್ಲಿ ಕಳಿಬೇಕು ಅಂತ ಒಂದು ಆಜ್ಞೆ ಕೊಡ್ತಾರೆ ಮನೆಯನ್ನ ಕಟ್ಟಿ ಅಂತ. ಸಿಂಗನೆಲ್ಲೂರಿಂದ ಬೆಂಗಳೂರು ಬರ್ತಾರೆ. ಮುಂದೇನಾಯ್ತು ನೋಡಿ. ಹುಟ್ಟಿದ ಮನೆಯನ್ನ ಪುನಃ ಕಟ್ಟಬೇಕೆಂಬ ಹೆಬ್ಬಯಕೆ. ಕಟ್ಟಿದ ನಂತರ ಆ ಮನೆಯಲ್ಲಿ ಕೆಲವು ದಿನವಾದರೂ ಇದ್ದು ತನ್ನ ಗತಕಾಲದ ಕನಸುಗಳನ್ನ ಮತ್ತೆ ಕಾಣಬೇಕೆಂಬ ಬಯಕೆ ಇತ್ತಂತೆ ರಾಜರವರಿಗೆ. ನಮಗ್ ತಿಳಿದಂಗೆ ಅವರು ತೋಟ ಗೀಟ ಇಲ್ಲೇನು ಇರಲಿಲ್ಲ, ತೋಟ ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ. ಬಟ್ ಈ ಮನೆಯೆಲ್ಲ ಮಾಡೋದ ನಂತರ ನಾನು ಒಂದು ವಾರನಾದರೂ ಇಲ್ಲಿ ಇರಬೇಕು ಅಂತೇಳಿ ತುಂಬ ಆಸೆ ಪಟ್ಟಿದ್ರು ಅಂತ ಕೇಳ್ಪಟ್ಟಿದ್ವಿ. ಅಪ್ಪಾಜಿ ಅವ್ರು ನಾನು ಇಲ್ಲಿ ಮನೆಯೆಲ್ಲ ಮಾಡಿ ಒಂದು ವಾರ ನಾನು ಸಿಂಗನಲ್ಲೂರಲ್ಲಿ ಇದ್ದು ವಾಸ ಮಾಡಬೇಕು, ನನಗೆ ಭಾರಿ ಆಸೆ ಇದೆ ಅಂತೇಳಿ ತುಂಬ ಆಸೆ ಪಟ್ಟಿದ್ರು ಅಪ್ಪಾಜಿ ಅವರು. ಹೇಗಾದರೂ ಮನೆ ಕಟ್ಟಬೇಕು, ಅದು ಈಗಿನ ತರಹ ಇರಬಾರ್ದು, ಮೂಲ ಸ್ವರೂಪದಲ್ಲೇ ಇರಬೇಕು. ಅದೇ ಹಂಚುಗಳು, ಅದೇ ಕಂಬಗಳು, ತೊಟ್ಟಿ ಮನೆ ಇದೆಲ್ಲ ಹೇಗಿದೆಯೋ ಅದೇ ತರ ಇರಬೇಕು ಎಂದು ಮನೆಯ ಹಳೆ ಫೋಟೋಗಳನ್ನ ತೆಗೆಸಿ ಇಟ್ಕೊಂಡ್ರಂತೆ. ಇದೆಲ್ಲದರ ಜವಾಬ್ದಾರಿಯನ್ನ ತನ್ನ ಬಲಗೈ ಬಂಟ ಚನ್ನನ ಹೆಗಲಿಗೆ ವಹಿಸಿದ್ರಂತೆ. ಪ್ರತಿಯೊಂದನ್ನು ಫೋಟೋ ತೆಗೆಸ್ಕೊಂಡ್ರು ಅಪ್ಪಾಜಿ ಅವರು, ಅವರೇ ಫೋಟೋಗ್ರಾಫರ್ ಮತ್ತೆ ಸ್ಟಿಲ್ ಫೋಟೋಗ್ರಾಫರ್ ಹಾಗೆ ವಿಡಿಯೋ ಕವರೇಜ್ ಇವೆಲ್ಲ ಮಾಡಿ ಇದು ಹೇಗಿದೆಯೋ ಮನೆ ಅದೇ ತರ ಬರಬೇಕು ನನಗೆ ಹೇಳಿ ಅಂತೇಳಿ ಆಸೆ ಪಟ್ಟು ಫೋಟೋಸು ಮತ್ತೆ ವಿಡಿಯೋಸು ಎಲ್ಲ ಮಾಡಿಸ್ಕೊಂಡ್ರು. ಹಾಗೆ ಬರಲಿ ಅಂತೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡೋಗಿ ಮತ್ತೆ ಮನೆಯೆಲ್ಲ ಡೆಮಾಲಿಷ್ ಮಾಡಿಸಿ ಅದಕ್ಕೆ ಕಾರ್ಯ ಏನು ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗೋಣ ಅಂತೇಳಿ ಮಾಡ್ಕೊಂಡವರು. ಹೀಗೆ ಮನೆಯ ಉಸ್ತುವಾರಿಯನ್ನ ವಹಿಸಿ ಸುಮ್ಮನಾಗ್ಲಿಲ್ಲ, ಪ್ರತಿದಿನ ವರದಿಯನ್ನ ಸಹ ಕೇಳ್ತಿದ್ರಂತೆ. ನಂತರ ಏನಾಯ್ತು ಅಂತ ಹೇಳೋದಕ್ಕೆ ಮುಂಚೆ ಅಲ್ಲಿನ ಜನ ಈಗಲೂ ಅಣ್ಣವ್ರ ಮೇಲೆ ಎಂತಹ ಅಭಿಮಾನ ಇಟ್ಟಿದ್ದಾರೆ ಅಂತ ನೋಡಿದ್ರೆ ಚೆನ್ನ ಅಲ್ವೇ? ಬೇಡರ ಕಣ್ಣಪ್ಪ ಸಿನಿಮಾ ಬಂದಾಗ ಸಿಂಗನೆಲ್ಲೂರಿಗೆ ರಾಜ್ರವರು ಬಂದಿದ್ರಂತೆ. ಆಗ ಈ ಸಂಬಂಧಿ ಎಳ್ನೀರನ್ನ ತಂದ್ಕೊಟ್ಟು ಕುಡಿಸಿದ್ರಂತೆ. ಅದನ್ನ ರಾಜ್ರವರು ಕೊನೆವರೆಗೂ ಮರೆಯದೆ ನೆನಪಲ್ಲಿಟ್ಕೊಂಡಿದ್ರಂತೆ. ಚೆನ್ನಾಗಿದ್ದ ಅದೇನಿಲ್ಲ, ಬಹಳ ಪ್ರೀತಿಯಾಗಿ ನೋಡ್ತಿದ್ರು ನಮ್ನ. ಯಾಕಂದ್ರೆ ಅದು ಅವಾಗ ಚಿಕ್ಕಂದಲ್ಲಿ ಅವ್ರಿಗೆ ನಾವು ಎಳ್ನೀರು ಕೊಟ್ಟಿದ್ದವು, ಆ ಪ್ರೀತಿ ಅವ್ರಿಗೆ ಕೊನೆಗಂಟ್ಲು ಇತ್ತು. ಒಂದು ಎಳ್ನೀರ್ಗೆ ಎಂತಹ ಅಭಿಮಾನ ಅಲ್ವೇ? ಮನುಷ್ಯತ್ವದ ಬೆಲೆ ಏನು ಅನ್ನೋದನ್ನ ಅವರಿಂದನೇ ಕಲಿಬೇಕು. ಇವರು ರಾಜ್ರವರ ಸಂಬಂಧಿಯಾದ್ರೂ ಇವರು ಒಬ್ಬ ಅಭಿಮಾನಿಯಾಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಇವರನ್ನ ತಮ್ಮ ಕಾಮನ ಬಿಲ್ಲು ಶೂಟಿಂಗು ಕರ್ಕೊಂಡು ಹೋಗಿದ್ರಂತೆ. ಅದರ ಬಗ್ಗೆ ಅವರೇ ಹೇಳ್ತಾರೆ ಕೇಳಿ. ಕಾಮನ ಬಿಲ್ ಹೋಗಿದ್ದ ಎಲ್ಲಿ ಶೂಟಿಂಗು? ಸ್ಟುಡಿಯೋದಲ್ಲಿ. ಈಗ ಅವ್ರು ಹಾಕಾರಲ್ಲ ಆ ಸ್ಟುಡಿಯೋದಲ್ಲಿ. ಇದು ಅವನಿಗೂ ಫೈಟ್ ಆಯ್ತಾ ಇದ್ರಲ್ಲ ಶುಭದೀಪ್ ಅಲ್ಲಿದ್ದ. ಏನಿಸ್ತಿತ್ತು ಶೂಟಿಂಗ್ ನೋಡ್ಬೇಕಾದ್ ನಿಮ್ಗೆ? ಏನೇನು ನೋಡ್ಕತ್ತಿದ್ದೋ ಅವ್ರು ಮಾತಾಡ್ಕೊತಿದ್ರು. ಅವರು ಅಲೋ ಮಾಡಿದಾಗ ಬಂದು ಅವರು ಇದು ಮಾಡ್ತಾಯಿದ್ರು. ಆಮೇಲೆ ಅವ್ರು ಶೂಟಿಂಗ್ ಮುಗಿದ್ದೆ ಬೆಸ್ಟ್ ಇದಕ್ಕೆ ಬಂದ್ಬಿಟ್ಟ ಬಿಡಿದಿ ತೋಟಕ್ಕೆ ಬಂದು.
ಹೀಗೆ ಸಂಬಂಧಕ್ಕೆ ಬೆಲೆ ಕೊಡ್ತಿದ್ದ ರಾಜ್ಕುಮಾರ್ ಅವರು ಊರಿಗೆ ಬಂದ್ರಂತೂ ಮಾತಾಡಿಸೋದಕ್ಕೆನೆ ಸಾಧ್ಯ ಆಗ್ತಿರ್ಲಿಲ್ವಂತೆ. ಇದಕ್ಕೆ ಕಾರಣವೇನ್ ಗೊತ್ತಾ? ಮುತ್ತಣ್ಣ ಊರಿಗೆ ಬಂದಿದ್ದಾರೆ ಎಂದು ಗೊತ್ತಾದ್ರೆ ಸಾಕಂತೆ ಊರಿನ ಜನರೆಲ್ಲ ತುಂಬಿಕೊಳ್ತಿದ್ರಂತೆ. ಊರಿಗೆ ಏನಾದ್ರೂ ಮಾಡಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ರಂತೆ. ಆ ಸಮಯದಲ್ಲಿ ಸಿಂಗನೆಲ್ಲೂರಲ್ಲಿ ಬರಗಾಲ, ಕುಡಿಯೋದಕ್ಕೂ ಸಹ ನೀರಿಗೆ ಆಹಾಕಾರವಾಗಿತ್ತಂತೆ. ಆ ಸಮಯದಲ್ಲಿ ಒಂದು ಬೋರ್ವೆಲ್ ಸಹ ಹಾಕಿಸಿ ನೀರನ್ನ ಒದಗಿಸಿದ್ರಂತೆ. ಅಪ್ಪಾಜಿ ಅವರು ಇಲ್ಲಿ ಸಿಂಗನಲ್ಲೂರಲ್ಲಿ ಹಿಂದೆ ಕುಡಿಯೋ ನೀರಿಗೆ ತುಂಬ ಆಹಾಕಾರ ಇತ್ತು. ಹಿಂದೆ ಎಲ್ಲ ಕುಡಿಯೋ ನೀರಿಗೆ, ಇವಾಗ ಬಿಡಿ, ಇವಾಗ ಪ್ರತಿ ಮನೆ ಮನೆಗೂ ನಲ್ಲಿ ಇದೆ, ಪ್ರತಿ ಮನೆಗೂ ಕೂಡ ಫಿಲ್ಟರ್ ವಾಟರ್ ಬರೋ ರೀತಿ ನಲ್ಲಿ ಈಗಿದೆ. ಆವಾಗೆಲ್ಲ ತುಂಬ ತೊಂದರೆ ಇತ್ತು, ಕುಡಿಯೋ ನೀರಿಗಾಗಲಿ ಮನೆ ಬಳಕೆ ನೀರಿಗಾಗಲಿ ತುಂಬ ತೊಂದರೆ ಇತ್ತು. ಆ ಸಮಯದಲ್ಲಿ ಅಪ್ಪಾಜಿ ಅವರು ಒಂದು ವಾಟರ್ ಟ್ಯಾಂಕ್ ಎಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ. ಆ ವಾಟರ್ ಟ್ಯಾಂಕ್ ಕಟ್ಟಿಸ್ಕೊಟ್ಟು ಅದಕ್ಕೆ ಬೇಕಾದಷ್ಟು ಹಣ ಕೂಡ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೆ. ಅದರ ಮೇಂಟೆನೆನ್ಸ್ ಏನಿದೆ ಅದ್ರ ಮುಖಾಂತರನೇ ನಡೀಬೇಕು ಅಂತೇಳಿ ಅಪ್ಪಾಜಿ ಅವರು ಮಾಡಿಕೊಟ್ಟಿದ್ರು. ಅದು ತುಂಬ ಊರಿಗೆಲ್ಲ ಅದೊಂದೇ ಟ್ಯಾಂಕಲ್ಲಿ ನೀರು ಕೂಡ ಸಪ್ಲೈ ಆಗ್ತಾ ಇತ್ತು. ಅದೊಂದು ತುಂಬ ಆಟ ಆ ಸಮಯದಲ್ಲಿ ತುಂಬ ಉಪಕಾರ ಮಾಡಿಕೊಟ್ಟಿದ್ದಾರೆ ಅಪ್ಪಾಜಿ ಅವರು. ದೇಶಕ್ಕೆ ಎಷ್ಟೇ ದೊಡ್ಡವನಾದರೂ ಮೊದಲು ಹುಟ್ಟಿದ ಊರಿನಲ್ಲಿ ಸೈ ಎನಿಸಿಕೊಳ್ಳಬೇಕಂತೆ, ಹೀಗೊಂದು ಮಾತಿದೆ. ಆ ಮಾತಿಗೆ ಸಾಕ್ಷಿಯಾದಂತೆ ಬದುಕಿದವರು ನಮ್ಮ ರಾಜ್ಕುಮಾರ್ ಅವರು. ಎಲ್ಲವೂ ಅಂದುಕೊಂಡಂತೆ ಮನೆ ಕೆಲಸ ಶುರುವಾಯಿತು, ಬೋರ್ವೆಲ್ ಅಲ್ಲಿ ನೀರು ಬಂತು. ಬೆಂಗಳೂರಿಂದ ಒಂದು ಕರೆ ಬರುತ್ತೆ ಸಿಂಗನೆಲ್ಲೂರಿಗೆ, ಅದೇ ಸಮಯದಲ್ಲಿ ನೀರಿನ ಚಿಲುಮೆ ಉಕ್ಕುತ್ತೆ. ಆ ಕರೆಯನ್ನು ಕೇಳಿದಾಗ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತೆ. ಏನಾಗಿತ್ತು, ಏನು ವಿಷಯ ನೋಡ್ಕೊಂಡು ಬನ್ನಿ. ಅಣ್ಣವರ ಮನೆಯ ಕಥೆ ಇನ್ನು ಮುಗ್ದಿಲ್ಲ. ಅದಕ್ಕೂ ಮೊದಲು ಪಾರ್ವತಮ್ಮ ರಾಜ್ಕುಮಾರ್ ಅವರ ಊರು ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಸಾಲಿಗ್ರಾಮ ಅಂತ ಬರುತ್ತೆ. ಆದ್ರೆ ಇಲ್ಲಿರೋರು ಹೇಳುದು ಮಾತ್ರ ಬೇರೆ. ಇದೇ ಸಿಂಗನೆಲ್ಲೂರು ಪಾರ್ವತಮ್ಮನವರ ಊರಂತೆ. ರಾಜ್ಕುಮಾರ್ ಅವರ ಮನೆಯ ಮುಂದೆಯೇ ಅವರ ಮನೆ ಇತ್ತಂತೆ. ಇಲ್ಲೇ ಹುಟ್ಟಿ ಬೆಳೆದವರು ಅಮ್ಮನವರು ಅಂತಾರೆ. ಇದನ್ನ ಸ್ವತಃ ಪಾರ್ವತಮ್ಮನವರೇ ಹೇಳಿದ್ರಂತೆ. ಅಮ್ಮವ್ರ ಮನೆ ಕೂಡ, ಅಮ್ಮವ್ರ ಊರು ಕೂಡ ಸಿಂಗನೆಲ್ಲೂರು. ಕೆಲವು ಜನಕ್ಕೆ ಗೊತ್ತಿಲ್ಲ ಅದು. ಆಕ್ಚುಲಿ ಅಪ್ಪಾಜ ಅಮ್ಮವ್ರ ತಂದೆಯವರ ಹೆಸರು ಬಂದು ಅಪ್ಪಾಜಿ ಗೌಡರು ಅಂತೇಳಿ, ಅವರು ಖುದ್ದು ಸಿಂಗನೆಲ್ಲೂರೇ. ಅದು ನಾವು ತಿಳಿದ್ಪಟ್ಟಿರೋದು ಅಮ್ಮವ್ರ ಬಾಯಿಂದಾನೆ ಬಂದಿದೆ ಈ ವಿಚಾರ. ನಮ್ಮೂರು ಇದೆಯಪ್ಪ, ನಮ್ಮ ಮನೆ ಇದು ಅಂತ. ನಮ್ಮ ಮನೆ ಪಕ್ಕನೇ ಅವ್ರ ಮನೆ ಕೂಡ ಇರೋದು ಅಂತೇಳಿ ಅಮ್ಮನೂ ಕೂಡ ಒಂದ್ಸರಿ ಬಂದು ಆ ಮನೆಯಲ್ಲೂ ನೋಡ್ಕೊಂಡು ಹೋಗಿದ್ದಾರೆ. ಈಗ ಗೊತ್ತಾಯ್ತಲ್ಲ ಅಮ್ಮನವರ ಹುಟ್ಟೂರು ಯಾವುದು ಅಂತ. ಇದೇ ವಿಷಯವನ್ನ ಮುರಳಿ ಅವರು ಬಂದಿದ್ದಾಗ ಹೇಳಿದ್ರಂತೆ. ಮುರಳಿ ಸರ್ ಕೂಡ, ಮುರಳಿ ಅವರು ಕೂಡ ಇಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅವರು ಅರಣ್ಯಕ್ಕೆ ಸಂಬಂಧಪಟ್ಟ ಒಂದು ರಾಯಭಾರಿ ಆಗಿದ್ರು. ಆವಾಗ ನಮ್ಮ ಸಿಂಗನಲ್ಲೂರಲ್ಲೇ ಸ್ಕೂಲ್ ಪಕ್ಕದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮ್ ಬಂದಾಗ ಅವರು ಕೂಡ ತುಂಬಾ ಆಸೆ ಪಟ್ಟು ಆ ಮನೆಗೆಲ್ಲ ಬಂದು. ಇದು ನಮ್ಗೆ ಗೊತ್ತಿಲ್ಲ, ಆಸ್ಪತ್ರೆಗೆ ಸೇರಿಬಿಟ್ಟಿದ್ರು ನಮ್ಮ ರಾಜಣ್ಣ. ಅಣ್ಣ ಆಸ್ಪತ್ರೆಗೆ ಸೇರಿದ ವಿಷಯ ಚೆನ್ನ ಸೇರಿದಂತೆ ಯಾರಿಗೂ ಗೊತ್ತಿರಲಿಲ್ಲ. ಇವರ ಪಾಡಿಗಿವರು ಕೆಲಸವನ್ನ ಮುಂದುವರೆಸಿದ್ರು. ಆಗ ಚೆನ್ನನಿಗೆ ಒಂದು ಫೋನ್ ಕಾಲ್ ಬಂದಿತ್ತು, ಅಣ್ಣವರು ಸೀರಿಯಸ್ ಆಗಿದ್ದಾರೆ ಅಂತ. ಅಲ್ಲಿಯವರಿಗೆ ರಾಜಣ್ಣನ ಆದೇಶ ದೇವರ ಆದೇಶ ಎಂದು ಮಾಡುತ್ತಿದ್ದವರಿಗೆ ಇದು ಮಾನಸಿಕ ಆಘಾತವನ್ನ ಕೊಟ್ಬಿಡ್ತು. ಅವತ್ತು 2006 ಏಪ್ರಿಲ್ 12. ತಾವು ಕೊರೆಸಿದ ಬೋರಿನಲ್ಲಿ ನೀರು ಸಿಕ್ಕಿ ಅದು ಮೇಲಕ್ಕೆ ಬರುತ್ತಿದ್ದರೆ ಅಣ್ಣವರು ಆಸ್ಪತ್ರೆಯಲ್ಲಿ ತಮ್ಮ ಅಂತಿಮ ಶ್ವಾಸವನ್ನ ಬಿಟ್ಟೇ ಬಿಟ್ಟರು. ಇಡೀ ರಾಜ್ಯಕ್ಕೆ ರಾಜ್ಯವೇ ಮೌನವಾಗಿ ಹೋಯಿತು. ಸರಿ, ಎಲ್ಲ ತಯಾರು ಮಾಡಿದ ನಂತರ ಡೆಮಾಲಿಷ್ ಆದಮೇಲೆ ಒಂದು ಬೋರ್ ಬೇಕಾಗಿತ್ತು. ಆ ಬೋರ್ವೆಲ್ ಕೊರೆಸೋದಕ್ಕೋಸ್ಕರ ಎಲ್ಲರನ್ನು ಕಳಿಸ್ಕೊಟ್ರು. ಅದಾಗ ಚೆನ್ನ ಅವರು ಕೂಡ ಬಂದಿದ್ರು ಅಲ್ಲಿ. ನಾವು ಕೂಡ ಜೊತೆಯಲ್ಲಿದ್ವಿ, ಅವ್ರ ಜೊತೆಗೇ ಇದ್ವಿ. ಆಗ ಬೋರೆಲ್ಲ ಹಾಕೋಕ್ಕೆ ಶುರು ಮಾಡಿದ್ರು, ಪೂಜೆ ಗೀಜೆ ಎಲ್ಲ ಮಾಡಿದ್ರು, ಬೋರೆಲ್ಲ ಹಾಕ್ಸೋಕ್ಕೆ ಶುರು ಮಾಡಿದ್ರು. ಸರಿ, ಬೋರಲ್ಲಿ ಇನ್ನೇನು ನೀರು ಬಂತು, ನೀರು ಬಂತು. ಆ ಸಮಯಕ್ಕೆ ಚೆನ್ನ ಅವ್ರಿಗೊಂದು ಫೋನ್ ಕರೆ ಬಂತು, ಅಪ್ಪಾಜಿ ಅವರು ತುಂಬ ಸೀರಿಯಸ್ ಆಗಿದೆ, ಇಮಿಡಿಯೇಟ್ ಬನ್ನಿ ಅಂತೇಳಿ. ಆ ತಕ್ಷಣ ಏನು ಮಾಡಿದ್ರು, ಅವ್ರು ಯಾರಿಗೂ ಕೂಡ ಸರಿಯಾಗಿ ಮೆಸೇಜ್ ಕೊಡಲಿಲ್ಲ. ಪಾಪ ಅವ್ರು ಗಾಬರಿ ಆಗ್ಬಿಟ್ರು, ಮೆಸೇಜ್ ಕೊಡಲಿಲ್ಲ. ಅಲ್ಲಿ ನೀರು ಬರೋದಕ್ಕೂ ಅಪ್ಪಾಜಿ ಅವರು ತೀರ್ಕೊಂಡಿದ್ದಾರೆ ಅಂತ ವಿಚಾರ ಗೊತ್ತಾಗೋದಕ್ಕೂ ಎರಡೂ ಒಂದೇ ಆಗ. ಹಾಗಾಗಿ ಚೆನ್ನವ್ರ ಪಾಪ ಅಲ್ಲಿಂದ ಹೊರಟರು. ಅಣ್ಣನವರು ಹುಟ್ಟಿದ ಮನೆಯಲ್ಲಿ ಸ್ವಲ್ಪ ದಿನವಾದರೂ ಇರಬೇಕು ಅನ್ನೋ ಕನಸು ಕನಸಾಗಿ ಉಳಿದುಬಿಡ್ತು. ನಂತರ ಮನೆಯೇನೋ ಕಟ್ಟಿದ್ರು.
ಆದರೆ ಅದರಲ್ಲಿ ಕನ್ನಡದ ಕಣ್ಮಣಿ ಮಾತ್ರ ನೋಡಲಿಲ್ಲ. ತಾನೊಂದು ಬಯಸಿದರೆ ವಿಧಿ ಇನ್ನೊಂದನ್ನ ಮಾಡುತ್ತೆ ಅಂತಾರಲ್ಲ, ಹಾಗಾಗೋಯ್ತು. ಆದ್ರೆ ಈ ರಾಜಣ್ಣನವರ ಮನೆ ಒಂದು ಪವಿತ್ರ ಸ್ಥಳದಂತೆ. ಮಲೆ ಮಹದೇಶ್ವರನ ದರ್ಶನಕ್ಕೆ ಬರುವ ಭಕ್ತರು ಅಣ್ಣನವರ ಹುಟ್ಟೂರಿಗೂ ಬಂದು ನೋಡಿಕೊಂಡು ಹೋಗ್ತಾರಂತೆ. ಕೆಲವರಿಗಂತೂ ಇದು ಸ್ವತಃ ಗುರುಗಳು ಓಡಾಡಿದ ಪವಿತ್ರ ಸ್ಥಳವಿದ್ದಂತೆ ಆಗಿದೆಯಂತೆ. ಅಪ್ಪಾಜಿ ಮನೆ ಅಂತೇಳಿ, ಅಪ್ಪಾಜಿ ಅವ್ರ ಮನೆ ಅಂತೇಳಿ, ರಾಜಕುಮಾರಪ್ಪಾಜಿ ಅವ್ರ ಮನೆ ಈಗ ಸುಮಾರು ಫಿಲಂ ಮುಖಾಂತರ ಸಿಂಗನಲ್ಲೂರು ಗ್ರಾಮ ಕೂಡ ತುಂಬಾ ಹೆಸರುವಾಸಿಕೆನೆ ಆಗಿದೆ. ಇಲ್ಲಿ ಸಿಂಗನಲ್ಲೂರು ಗ್ರಾಮ ಬಂದು ರಾಜಕುಮಾರ್ ಅವರು, ಆ ಮೇರು ನಟರವರು, ಅವ್ರ ಮನೆ ನೋಡೋಣ ಅಂತೇಳಿ ಎಷ್ಟೋ ದೂರಗಳಿಂದ ಕೂಡ ಬರ್ತಾರೆ ಸರ್. ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಕೂಡ ಅಪ್ಪಾಜಿ ಅವ್ರ ಮನೆ ನೋಡೋಕ್ಕೋಸ್ಕರ ಬರ್ತಾರೆ. ಇಲ್ಲಿ ಮಹೇಶ್ವರನ ಬೆಟ್ಟ ತುಂಬ ಹತ್ತಿರ ಇರೋದ್ರಿಂದ ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಜನ ಸುಮಾರು ಜನ ಕೂಡ ಬರ್ತಾರೆ ಸರ್. ಬಂದು ಅಲ್ಲೆಲ್ಲ ನೋಡೋದು, ನಾವೇನೋ ಮಹೇಶ್ವರನ ಬೆಟ್ಟ ದೇವಸ್ಥಾನಕ್ಕೆ ಬಂದೀವಿ ಅನ್ನೋದಕ್ಕಿಂತ ಆ ಮನೆಗೆ ಬಂದು ಎಷ್ಟೋ ಜನ ಕೈ ಮುಕ್ಕೊಂಡೋಗಿದ್ದಾರೆ, ಇಂಥ ಜಾಗದಲ್ಲಿ ಅಪ್ಪಾಜಿ ಅವರ ಊರು ಇದು, ಈ ಮನೇಲಿ ಜನನ ಅವ್ರದ್ದು ಅಂತೇಳಿ ತುಂಬ ಜನ ಹೋಗಿದ್ದಾರೆ. ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು. ರಾಜಣ್ಣ ಅವರು ನಮ್ಮನ್ನ ಬಿಟ್ಟು ಇಷ್ಟು ವರ್ಷಗಳಾದರೂ ಜನಮಾನಸದಲ್ಲಿ ಮಾತ್ರ ಮರೆಯಾಗಿಲ್ಲ. ಈಗಲೂ ಕನ್ನಡ ನಾಡು ನುಡಿಯ ವಿಷಯವೇ ಇರಲಿ, ಸಿನಿಮಾಗೆ ಸಂಬಂಧಪಟ್ಟ ವಿಷಯವೇ ಆಗಲಿ, ಮೊದಲು ನೆನಪಾಗೋದು ನಮ್ಮ ರಾಜಣ್ಣ ಇರಬೇಕಿತ್ತು ಅನ್ನೋದು. ಇಂತಹ ಮಹಾನ್ ವ್ಯಕ್ತಿ ಹುಟ್ಟಿದ ಕನ್ನಡ ನಾಡಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದೇ ನಮ್ಮಗಳ ಪುಣ್ಯ. ನೀವೆನ್ನುತ್ತೀರಾ?